ವಿದ್ಯಾರ್ಥಿ ಸಮೂಹವನ್ನು ನಾನು ಮೊಟ್ಟ ಮೊದಲು ನಮಸ್ಕರಿಸ್ತೇನೆ. ಮತ್ತು ಮುಂದೆ ಕೂತಿರೋ ಈ ಮಕ್ಕಳು ತುಂಬ ಕಷ್ಟಪಡ್ತೀರ, ನೀವೆಲ್ಲರೂ ಮೊಣಕಾಲ ಮೇಲೆ ಕೂತ್ಕೊಳ್ಳೋದ್ರು ಕೂತ್ಕೋಬೋದು, ತುಂಬ ಕಷ್ಟ ಆಗ್ತಿದೆ ನಮಗೆ ನಿಮಗೆ ಅಂತ ನನಗೆ ಅರ್ಥ ಆಗ್ತಿದೆ. ನಾನು ಬೇಗನೆ ಮಾತು ಮುಗಿಸ್ತೀನಿ. ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಸ್ವಾಮೀಜಿಗಳೇ, ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮುಕುಂದರಾಜ್ರವರೇ, ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಬಂಧುಗಳೇ, ನನ್ನೂರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿರಿವಂತೆ ಅನ್ನೋ ಹಳ್ಳಿ, ಇದು ಸಿರಿಗೆರೆ ಅನ್ನೋ ಊರು. ಸಿರಿವಂತೆ, ಸಿರಿಗೆರೆ ಎರಡರಲ್ಲೂ ಸಿರಿ ಇದೆ. ನಮ್ಮ ನಾನು ಇಲ್ಲಿಗೆ ಬರೋದಕ್ಕೆ ಮುಖ್ಯ ಕಾರಣ ನಮ್ಮ ನಾಗರಾಜ್ ಸಿರಿಗೆರೆಯವರು. ಬಹುಶಃ ಒಂದು 9 ವರ್ಷಗಳ ಹಿಂದೆ ಅಂತ ಅಂದ್ಕೊಳ್ತೀನಿ, 9 ವರ್ಷಗಳ ಹಿಂದೆ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಯ ಒಂದಿಷ್ಟು ಕವಿಗಳು ಜೋಗ ಜಲಪಾತದ ಪ್ರವಾಸಕ್ಕೆ ಬಂದವರು ಒಂದು ಕವಿಗೋಷ್ಠಿಯನ್ನು ಮಾಡಿದರು. ಎಲ್ಲಿ ಅಂತಂದರೆ ನಮ್ಮನೆ ಅಂಗಳದಲ್ಲಿ, ಸಿರಿವಂತೆಯ ನಮ್ಮ ಮನೆಯ ಅಂಗಳದಲ್ಲಿ ಅಚಾನಕ್ಕಾಗಿ ಕವಿಗೋಷ್ಠಿಯನ್ನು ಮಾಡಿದರು. ಆ ಕವಿಗೋಷ್ಠಿಯಲ್ಲಿ ಆದ ಪರಿಚಯ ಕವಿಮನದ ನಮ್ಮಿಬ್ಬರನ್ನು ಒಂದು ಮಾಡಿತು. ಅದು ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಹಿನ್ನೆಲೆಯಲ್ಲಿ ಸಿರಿಗೆರೆಯ ಅಂಗಳಕ್ಕೆ ನನ್ನನ್ನು ಕರ್ಕೊಂಬಂತು. ಈಗ ಸಿರಿವಂತೆಯವನಾದ ನಾನು ಸಿರಿಗೆರೆಯ ಅಂಗಳದಲ್ಲಿ ಇದ್ದೀನಿ, ನಿಮ್ಮ ಸಮ್ಮುಖದಲ್ಲಿ ಇದ್ದೀನಿ. ಇದೊಂದು ಯೋಗ ಅಂತ ಭಾವಿಸ್ತೀನಿ. ಕಳೆದ 10 ದಿನಗಳ ಹಿಂದೆ ಅಷ್ಟೇ ಕನ್ನಡ ಭವನದಲ್ಲಿ ಭೇಟಿಯಾಗಿರ್ತಕ್ಕಂಥ ಶ್ರೀಯುತ ಮುಕುಂದರಾಜ್ರವರು ಇವತ್ತು ಇಲ್ಲಿ ಮತ್ತೆ ಮುಖಾಮುಖಿ ಆಗ್ತಾ ಇದ್ದಾರೆ ನನಗೆ. ಹಾಗೆಯೇ ಹೊಸ ಪರಿಚಯಗಳು ಸುಮಾರಷ್ಟು ಆಯಿತು, ಅನೇಕ ಹೊಸ ಕವಿಗಳ ಕವಿತೆಯನ್ನು ಕೇಳುವ ಭಾಗ್ಯ ನನ್ನದಾಯಿತು. ಇದೊಂಥರ ಅವರ್ಣನೀಯ ಸಂತೋಷದ ಗಳಿಗೆ ಅಂತ ನಾನು ಹೇಳ್ಬೋದು. ಅದನ್ನು ವರ್ಣಿಸೋದಕ್ಕೆ ಸಾಧ್ಯ ಆಗಲ್ಲ. ನಾನು ಸಿರಿವಂತೆಯಿಂದ ಇಲ್ಲಿಗೆ ಬರಬೇಕಾದ್ರೆ, ಸಿರಿಗೆರೆ ಬರಬೇಕಾದ್ರೆ ಬೆಳಿಗ್ಗೆ 4:00 ಎದ್ದಿದ್ದೀನಿ. 6 ಗಂಟೆಗೆ ಸಾಗರದ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. 6:30 ಹೊರಟು ಶಿವಮೊಗ್ಗ ಬಂದು ಶಿವಮೊಗ್ಗದಿಂದ ಸಿರಿಗೆರೆಗೆ ಬಂದು ಮುಟ್ಟಬೇಕಾದ್ರೆ ನನಗೆ 11:00. ಹಾಗಾಗಿ ಕಾರ್ಯಕ್ರಮ ಪ್ರಾರಂಭವಾದ ಮೇಲೆ ನಾನು ಬಂದು ಸೇರ್ಕೊಂಡಿದ್ದೀನಿ. ತಡವಾಗಿದ್ದಕ್ಕಾಗಿ ನಾನು ಎಲ್ಲರ ಕ್ಷಮೆಯನ್ನು ಯಾಚಿಸ್ತೀನಿ. ಹಾಗೆಯೇ ಈ ಸಭಾಂಗಣದಲ್ಲಿ ಮಕ್ಕಳೇ ಅಧಿಕವಾಗಿರೋದ್ರಿಂದ ನಾನು ತಯಾರಿ ಮಾಡ್ಕೊಂಡ್ಬಂದ ಭಾಷಣವನ್ನು ಇಲ್ಲಿ ಹೇಳೋದಕ್ಕೆ ಹೋಗಲ್ಲ. ಯಾತಕ್ಕೆ ಅಂದರೆ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಬೇಕಾಗಿರೋದ್ರಿಂದ 1-2 ನಿಮಿಷಗಳ ಕಾಲ ನಾನು ಮಕ್ಕಳ ಜೊತೆ ಮಾತಾಡ್ತೀನಿ. ಸ್ವಾಮೀಜಿಗಳೇ ಅಪ್ಪಣೆ ಕೊಡಬೇಕು. ಮಕ್ಕಳೇ, ಈಗ ನಾನು ನೀವು ಮಾತಾಡೋಣ. ನಿಮಗೆ ಶಾಲೆಯಲ್ಲಿ ವಿರುದ್ಧಾರ್ಥಕ ಪದಗಳನ್ನೆಲ್ಲ ಹೇಳ್ಕೊಟ್ಟಿದ್ದಾರಾ? ಈಗ ನಾನು ಕೆಲವು ಪದಗಳನ್ನು ಹೇಳ್ತೀನಿ, ಅದಕ್ಕೆ ವಿರುದ್ಧಾರ್ಥಕ ಪದ ಇದ್ದರೆ ಪದ ಹೇಳಿ. ಒಂದು ವೇಳೆ ವಿರುದ್ಧಾರ್ಥಕ ಪದ ಇಲ್ಲ ಅಂದರೆ ಈ ಪದಕ್ಕೆ ವಿರುದ್ಧಾರ್ಥಕ ಪದ ಇಲ್ಲ ಅಂತ ಹೇಳಬೇಕು. ಆಗತ್ತಾ? ಸುಮ್ಮನೆ ನನ್ನನ್ನು ನಾನು ಪರೀಕ್ಷೆ ಮಾಡ್ಕೊಳ್ಳೋಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಜ್ಜ ವಿರುದ್ಧ ಪದ. ಅಪ್ಪ, ತಂದೆ, ಅಣ್ಣ, ಅಕ್ಕ, ಗುರು. ನಿಮ್ಮನ್ನು ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ನಿಮ್ಮನ್ನು ಈ ರೀತಿ ತಯಾರು ಮಾಡಿದವರು ನಾವೇ. ನನಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಇದೇ ಪ್ರಶ್ನೆ. ಒಂದು ಜೋಡಿ ಪದವನ್ನು ಹೇಳಿ ಅಂತ ಹೇಳ್ತೀನಿ. ನಾನು ಇದೇ ಪದಗಳಿಗೆ ಕೇಳ್ತೀನಿ. ಅಜ್ಜ, ಈಗಷ್ಟೇ ವಿರುದ್ಧ ಪದ ಅಂದಿದ್ರಲ್ಲ, ಈಗಷ್ಟೇ ವಿರುದ್ಧ ಪದ ಅಂದಿದ್ರಿ, ಈಗ ಜೋಡಿ ಪದ ಅಂತೀರಿ, ಹೇಗಾಗಕ್ಕೆ ಸಾಧ್ಯ? ಸ್ವಾಮೀಜಿಗಳೇ,
ನಾವು ಗಮನಿಸಬೇಕಾಗಿದ್ದೆ ಇಲ್ಲಿ ನಾವು ಇಡೀ ಸಮಾಜದ ಮೂಲಕ ಈ ಮಕ್ಕಳ ಮನಸ್ಸನ್ನು ಅಥವಾ ನಮ್ಮ ನಮ್ಮ ಮನಸ್ಸುಗಳನ್ನು ನಾವು ಎಷ್ಟು ಕೆಡಿಸ್ಕೊಂಡಿದ್ದೀವಿ ಅಂತಂದರೆ ಅಜ್ಜನಿಗೆ ವಿರುದ್ಧವಾಗಿ ಅಜ್ಜನ ನಿಲ್ಲಿಸ್ತಾ ಇದ್ದೀವಿ, ಅಪ್ಪನಿಗೆ ವಿರುದ್ಧವಾಗಿ ಅಮ್ಮನ ನಿಲ್ಲಿಸ್ತಾ ಇದ್ದೀವಿ, ಅಣ್ಣನಿಗೆ ವಿರುದ್ಧವಾಗಿ ತಮ್ಮನ ನಿಲ್ಲಿಸ್ತಾ ಇದ್ದೀವಿ, ಗುರುಗೆ ವಿರುದ್ಧವಾಗಿ ಶಿಷ್ಯನನ್ನು ನಿಲ್ಲಿಸ್ತಾ ಇದ್ದೀವಿ. ಅಂದರೆ ಮಕ್ಕಳ ಮನಸ್ಸಿನಲ್ಲಿ ಇದರಿಂದ ನೀವಲ್ಲ ಪಾಠ ಕಲಿಯೋದು, ನಾವು ಪಾಠ ಕಲಿಯೋದಿದೆ. ಯಾಕೆ ಅಂತಂದರೆ ನಿಮ್ಮ ಬಾಯಲ್ಲಿ ಆ ಥರದ ಮಾತು ಬರೋ ರೀತಿಯಲ್ಲಿ ನಾವು ಮಾಡಿದ್ದೀವಿ ಅಂತಂದರೆ ನಿಮ್ಮ ಮನಸ್ಸಿನಲ್ಲಿ ನಾವು ವಿಷವನ್ನು ಬಿತ್ತಿದ್ದೀವಿ ಅಂತದ್ರ ಅರ್ಥ. ಅಮೃತವನ್ನು ಬಿತ್ತಬೇಕಾಗಿತ್ತು, ನಾವು ವಿಷವನ್ನು ಬಿತ್ತಿದ್ದೀವಿ. ಇದು ನಮ್ಮ ದೋಷ, ಇದು ನಮ್ಮ ದೋಷ, ನಿಮ್ಮ ದೋಷ ಅಲ್ಲ. ನಾವೆಲ್ಲರೂ ಏನು ಮಾಡ್ತೀವಿ ಅಂತಂದರೆ ಮಕ್ಕಳು ಓದಬೇಕು, ವಿದ್ಯಾವಂತರಾಗಬೇಕು, ಒಳ್ಳೆ ನೌಕರಿ ತಗೋಬೇಕು, ತುಂಬ ದುಡ್ಡು ಮಾಡಬೇಕು, ತುಂಬ ಆಸ್ತಿ ಮಾಡಬೇಕು. ಯಾವುದಾದ್ರೂ ತಂದೆ ತಾಯಿ ಒಳ್ಳೆ ಮನುಷ್ಯ ಆಗುವಂತ ಹೇಳ್ಕೊಂಟರು ಇದ್ದಾರಾ? ಯಾವುದಾದ್ರೂ ಮೇಷ್ಟು ಹೇಳ್ಕೊಂಟರು ಇದ್ದಾರಾ? ನನಗೆ ಪ್ರತಿ ಸಾರಿ ಅನಿಸುತ್ತೆ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಪರೀಕ್ಷೆನಲ್ಲಿ ಅಂಕ ತೆಗೆಯೋದನ್ನು ನಿಮಗೆ ಹೇಳ್ಕೊಡ್ತಾರೆ ಹೊರತು ವಿಷಯ ಜ್ಞಾನವನ್ನು ಸಂಗ್ರಹಿಸು ಅಂತ ಹೇಳ್ಕೊಡೋರು ಸಂಖ್ಯೆ ತುಂಬ ಕಮ್ಮಿ ಇದೆ ಅನ್ನೋದು. ನಾವು ಇಂಥ ಮಕ್ಕಳನ್ನು ಬೆಳೆಸಿ ಉತ್ತಮ ಸಮಾಜದ ಕನಸು ಕಾಣ್ತೀವಿ ಅಂತಂದರೆ ನಾವು ಮೂರ್ಖರಲ್ಲದೆ ಇನ್ಯಾರು? ಸೊ ನಾವು ಬದಲಾವಣೆ ಆಗಬೇಕಾಗಿದೆ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬೇವನ್ನು ಬಿತ್ತಿ ಮಾವಿನ ಫಲವನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೆಂಗೆ ಫಲ ಸಿಗೋಕ್ಕೆ ಸಾಧ್ಯತೆ ಇದೆ? ಸಾಧ್ಯತೆ ಇಲ್ಲ. ಸೊ ಇನ್ನು ಮುಂದೆ ಮಕ್ಕಳೇ, ಯಾರಾದರೂ ಅಜ್ಜನಿಗೆ ವಿರುದ್ಧ ಪದ ಯಾವುದು ಅಂದರೆ ಏನು ಹೇಳ್ತೀರಿ? ಇಲ್ಲ, ಅಜ್ಜನಿಗೆ ವಿರುದ್ಧ ಪದ ಇಲ್ಲ, ಅಪ್ಪನಿಗೆ ವಿರುದ್ಧ ಪದ ಇಲ್ಲ, ಅಮ್ಮನಿಗೆ ವಿರುದ್ಧ ಪದ ಇಲ್ಲ, ಗುರುಗೆ ವಿರುದ್ಧ ಪದ ಇಲ್ಲ. ಯಾರಾದರೂ ಗುರುಗೆ ಶಿಷ್ಯ ವಿರೋಧ ಪದ ಅಲ್ವೇನಪ್ಪ ಅಂತಂದರೆ ಅಲ್ಲ, ಅದು ಜೋಡಿ ಪದ ಅಂತ ಹೇಳಿ. ಇದು ನಿಮ್ಮ ಬದುಕಿನ ಮೊದಲ ಮೆಟ್ಟಿಲಾಗಲಿ ನಿಮ್ಮ ಸುಧಾರಣೆ ಆಗೋದ್ರ ಕಡೆಗೆ. ದಯವಿಟ್ಟು ಅಧ್ಯಾಪಕ ಬಂಧುಗಳಿದ್ದರೆ ಈ ನಿಟ್ಟಿನಲ್ಲಿ ಸ್ವಲ್ಪ ಯೋಚನೆ ಮಾಡಿ. ನಾವು ನಮಗೆ ಅರಿವಿಲ್ಲದಂಗೆ ಕಲಿಸ್ಕೊಡ್ತಾ ಇದ್ದೀವಿ. ಅದರ ಅರ್ಥ ಏನು ಅಂತಂದರೆ ನಮ್ಮ ಇಡೀ ಶೈಕ್ಷಣಿಕ ವ್ಯವಸ್ಥೆ ನಮ್ಮ ಮೆದುಳಿನೊಳಗೆ ವಿಷವನ್ನು ತುಂಬುವ ಕೆಲಸ ಮಾಡ್ತಾ ಇದೆ ಮನುಷ್ಯ ಸಂಬಂಧಗಳಲ್ಲಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈ ವಿಷಯದಲ್ಲಿ ನಾನು ಇನ್ನು ಹೆಚ್ಚಿಗೆ ಏನು ಹೇಳೋಕ್ಕೋಗಲ್ಲ. ನನಗೆ ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಈ ರಾಜ್ಯೋತ್ಸವ ಪ್ರಶಸ್ತಿ ಹಸೆ ಚಿತ್ತಾರ ಕಲೆ ಅನ್ನೋ ಕಲೆಗೆ ಸಂಬಂಧಪಟ್ಟು ಸಿಕ್ಕಿದೆ. ಈ ಹಸೆ ಚಿತ್ತಾರ ಕಲೆ ಅನ್ನೋದು ಮಲೆನಾಡಿನ ಕೆಲವೇ ಭಾಗಗಳಲ್ಲಿ ಇರ್ತಕ್ಕಂಥ ಒಂದು ಚಿತ್ತಾರದ ಜಾನಪದ ಚಿತ್ತಾರದ ಪ್ರಕಾರ. ಆ ಪ್ರಕಾರದಲ್ಲಿ ನಾನು ಕಳೆದ 25 ವರ್ಷಗಳಿಂದ ಪರಿಣಿತಿಯನ್ನು ಸಾಧಿಸಿದ್ದೀನಿ. ಅದರ ಮೋಟಿಫ್ಗಳಿದೆ, ಮೋಟಿಫಿಗೆ ಒಂದು ಹೆಸರಿದೆ, ಆ ಹೆಸರಿಗೆ ತಕ್ಕಂತೆ ಅರ್ಥಗಳಿದ್ದಾವೆ. ಅದನ್ನೆಲ್ಲ ನಾನಿಲ್ಲಿ ನಿಮಗೆ ಬಿಡಿಸಿ ಹೇಳಿದ್ರೂ ಕೂಡ ಚಿಕ್ಕವರಿರಲಿ ದೊಡ್ಡವರಿಗೂ ಅರ್ಥ ಆಗಲ್ಲ. ಯಾಕೆಂದರೆ ನೀವು ನಿಮ್ಮ ಪ್ರದೇಶದಲ್ಲಿ ಅದು ಇಲ್ಲದೇ ಇರೋದ್ರಿಂದ ನಿಮಗೆ ಗೊತ್ತಾಗಲ್ಲ. ಅದೇನು ತಪ್ಪು ಅಂತಲ್ಲ, ನಿಮಗೆ ಆಸಕ್ತಿ ಇದೆ ಅಂತಂದರೆ ಅದಕ್ಕಾಗಿ ಒಂದು ಪ್ರಾತ್ಯಕ್ಷಿಕೆಯನ್ನು ಬೇರೆ ದಿನಗಳಲ್ಲಿ ಮಾಡ್ಬೋದು ಹೊರತು ಈ ವೇದಿಕೆಯನ್ನು ನಾನು ಅದಕ್ಕೆ ಬಳಸಲಾರೆ ಅನ್ನೋ ಮಾತನ್ನು ಹೇಳ್ತಾ, ನಮ್ಮಲ್ಲಿ ದೀಪಾವಳಿಗೂ ಮುಂಚೆ ಬರುವ ಹುಣ್ಣಿಮೆಯನ್ನು ಭೂಮಿ ಹುಣ್ಣಿಮೆ ಅಂತ ಆಚರಿಸ್ತೀವಿ. ಅವತ್ತು ಭೂಮಿಯ ಪೂಜೆಯನ್ನು ಅತ್ಯಂತ ಭಕ್ತಿಯಿಂದ ಮತ್ತು ವಿನಯದಿಂದ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಅದು ಸಂಭ್ರಮಕ್ಕೆ ಕನ್ವರ್ಟ್ ಆಗಿದೆ, ಅದು ಬೇರೆ ಪ್ರಶ್ನೆ. ಅತ್ಯಂತ ವಿನಯದಿಂದ ಮಾಡ್ತೀವಿ. ಒಬ್ಬ ರೈತ ಮಹಿಳೆ ಯಾವತ್ತು ಬೆಳಗ್ಗೆ ಎದ್ದ ತಕ್ಷಣ ಏನು ಹೇಳ್ತಾಳೆ ಅಂತಂದರೆ, ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯುವಂಥ ಭೂಮಿತಾಯ, ಎದ್ದೊಂದುಗಳಿಗೆ ನೆನೆದಾನ ಅಂತ ಹೇಳ್ತಾಳಲ್ಲ, ಆ ಹಾಡಿಗೆ ಅನುಗುಣವಾಗಿ ಭೂಮಿ ಪೂಜೆಯ ಒಂದು ಪದ್ಧತಿ ನಮ್ಮಲ್ಲಿ ಜಾರಿಲಿದೆ. ಇಲ್ಲಿ ಬಹುಶಃ ಅದು ಬೇರೆ ರೂಪದಲ್ಲಿ ಜಾರಿಲಿ ಇರ್ಬೋದು. ಭೂಮಿ ಪೂಜೆನೇ ಎಲ್ಲರೂ ಮಾಡ್ತಾರೆ, ಎಲ್ಲ ಕಡೆಯೂ ಮಾಡ್ತಾರೆ. ಇದೆ ಅಂತ ಅಂದ್ಕೊಳ್ತೀನಿ. ಇನ್ನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ನಮ್ಮ ಸಿರಿಗೆರೆ ನಾಗರಾಜರು ಒಂದು ಕವಿತೆ ಓದಬೇಕು ಅಂತಂದಿದ್ರು, ಬಟ್
ಸಮಯದ ಅಭಾವ ಇರೋದ್ರಿಂದ ಕವಿತೆ ಓದೋದು ಬೇಡ ಅಂತ ಅನ್ನಿಸ್ತಾ ಇದೆ ಸ್ವಾಮೀಜಿಗಳೇ. ಏನೇಳಿ ನೀವು ನನ್ನ ಜೊತೆ ದರಿ ಸೇರಿಸ್ತೀರಾ, ಸೇರಿಸ್ತೀರಾ? ಸಮಯ ಅಭಾವ, ಸಮಯ ಅಭಾವ ಅಂತ ಚೀಟಿ ಬಂದಿದೆ. ಒಂದೇ ಒಂದು ಪ್ಯಾರಾ ನಾನು ಓದ್ತೀನಿ, ಲಾಸ್ಟಲ್ಲಿ ಕನ್ನಡ 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 ಅಂತ ಬರುತ್ತೆ, ಅದನ್ನು ನೀವು ರಿಪೀಟ್ ಮಾಡಿದ್ರೆ ಸಾಕು. ನುಡಿದಂತೆ ಬರೆವ ನುಡಿ, ನುಡಿದಂತೆ ಬರೆವ ನುಡಿ, ಶ್ರವಣಕ್ಕೆ ಇಂಪಾದ ನುಡಿ, ಶ್ರವಣಕ್ಕೆ ಇಂಪಾದ ನುಡಿ, ಹಾಡಲು ಸೊಂಪಾದ ನುಡಿ, ಹಾಡಲು ಸೊಂಪಾದ ನುಡಿ, ನುಡಿ ಸಿಹಿ ಅನುಭವದ ನುಡಿ, ಕನ್ನಡ 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 ಹೇಳಿ, ಕನ್ನಡ 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 ಕನ್ನಡ. ಸಾಕು ಸಾಕು.